ಉದಯ ಉಡುಗೊರೆಗಳ ಉತ್ಸವ. ಪ್ರತಿದಿನ 5 ಲಕ್ಷ ಬೆಲೆ ಬಾಳೋ ಚಿನ್ನದ ನಾಣ್ಯ, 100 ವಿಜೇತರಿಗೆ. ಉದಯ ಧಾರಾವಾಹಿಗಳನ್ನ ನೋಡಿ ಪ್ರಶ್ನೆಗಳಿಗೆ ಉತ್ತರ ಕೊಡಿ. ಉಡುಗೊರೆಗಳ ಸುರಿಮಳೆ ನಿಮ್ಮದಾಗಿಸಿಕೊಳ್ಳಿ. ಉದಯ ಉಡುಗೊರೆಗಳ ಉತ್ಸವ ನಿಮಗಾಗಿ. ಕೇಳಿದ್ಲಮ್ಮ, ಒಂದಲ್ಲ 1000 ಸಲ ಕೇಳಿದ್ಲು. ಆದ್ರೆ ಆಗಿನ ಪರಿಸ್ಥಿತಿ ಮನಸ್ಥಿತಿ ಎಲ್ಲ ಬೇರೆ ಇತ್ತು. ಈಗಿನ ಪರಿಸ್ಥಿತಿನೇ ಬೇರೆ ಕಸ್ತೂರಿ. ನಾನೊಂದು ಹೇಳ್ತೀನಿ, ಹಿಂದೆ ಏನೇ ನಡೆದಿರಲಿ ಎಲ್ಲಾನು ಮರೆತು ಇನ್ಮುಂದೆ ಆದ್ರೂ ನಾವೆಲ್ಲ ಒಂದಾಗಿ ಬಾಳೋಣ. ಪ್ರೀತಿ ತುಂಬಿದ ಶಾಂತಿ ಸೌಧವ ಜೀನುಗೂಡಂತೆ ಎಂದು ಕಾಯಲಿ. ಖುಷಿ, ನಿನ್ನೆ ಹುಡ್ಕೊಂಡು ಬರ್ತಿದ್ದೆ, ನಿಂಗೆ ವಿಷಯ ಗೊತ್ತಾಯ್ತಾ? ಏನ್ ವಿಷಯ ಅಕ್ಕ? ಒಂದು ಖುಷಿ ವಿಷಯ, ಇನ್ನೊಂದು ಬೇಜಾರಾಗೋ ವಿಷಯ. ಯಾವ್ದು ಹೇಳಿ ಅಂತ ನೀನೇ ಹೇಳು, ಖುಷಿ ವಿಷಯನೇ ಹೇಳಿ. ಸರಿ, ಹಾಗಿದ್ರೆ ಏನ್ ಗೊತ್ತಾ ಖುಷಿ, ಅತ್ತೆ ಮತ್ತೆ ಕಸ್ತೂರಿ ಆಯಿ ಇಬ್ರು ಮಾತಾಡ್ತಿದ್ರು, ತಮ್ಮ ಮದ್ಯರ ಸಮಸ್ಯೆಗಳನ್ನ ಮರೆತು ಒಂದಾಗೋಣ ಅಂತ ಹೇಳ್ತಿದ್ರು. ಖುಷ್ ಖುಷಿಯಾಗಿ ಮಾತಾಡ್ತಿದ್ರು. ಇಂಥ ಹ್ಯಾಪಿ ನ್ಯೂಸ್ ಕೊಟ್ಮೇಲೆ ಬ್ಯಾಡ್ ನ್ಯೂಸ್ ಏನೇ ಕೇಳಿದ್ರು ನನ್ಗೇನು ಅನ್ಸಲ್ಲ ಅಕ್ಕ. ಅದೇನು ಅಂತ ಹೇಳಿ. ಅದು ಕಸ್ತೂರಿ ಆಯಿ ಮನೆ ಬಿಟ್ಟು ಮತ್ತೆ ಆಶ್ರಮಕ್ಕೆ ಹೋಗ್ತಿದ್ದಾರೆ ಕಣೆ. ಯಾಕೆ ಗೊತ್ತಿಲ್ಲ ಕಣೆ, ಅತ್ತೆ ಮತ್ತೆ ಕಸ್ತೂರಿ ಆಯಿ ಮಾತಾಡೋದನ್ನ ಕೇಳಿಸ್ಕೊಂಡೆ ಮತ್ತೆ ನಾನು ಆಶ್ರಮಕ್ಕೆ ಹೋಗ್ತೀನಿ ಅಂತ ಹಠ ಹಿಡಿದಿದ್ದಾರೆ. ಅವ್ರನ್ನ ಕಷ್ಟಪಟ್ಟು ಕರ್ಕೊಂಡು ಬಂದಿರೋದು ಇದೇ ಮನೇಲಿ ಇರೋದಿಕ್ಕೆ, ವಾಪಸ್ ಕಳ್ಸೋದಿಕ್ಕಲ್ಲ. ಅದ್ ಹೇಗ್ ಹೋಗ್ತಾರೋ ನಾನು ನೋಡ್ತೀನಿ ರೀ. ಹ್ಮ್, ಇಷ್ಟೊಂದು ಅವಸರ? ಏನ್ ಮಾಡ್ತಿದ್ದೀರಾ? ಬಟ್ಟೆ ಮಡ್ಚ್ತಾ ಇದ್ದೀನಿ. ಅದು ನನ್ ಕಣ್ಣು ಕಾಣಿಸ್ತಿದೆ, ಯಾಕೆ ಮಡ್ಚ್ತಿದ್ದೀರಾ ಅಂತ. ಯಾಕೆ ಅಂದ್ರೆ ಪ್ಯಾಕ್ ಮಾಡ್ಕೊಳ್ಳೋದಕ್ಕೆ. ಏನಾಯಿ, ನೀವು ನನ್ನ ಅಳಿಸ್ಬೇಕು ಅಂತ ಮಾಡ್ತಿದ್ದೀರಾ? ಯಾಕೆ, ಯಾಕೆ ಅಳ್ಬೇಕು ನೀನು? ಆಯಿ, ನೀವು ಮತ್ತೆ ಆಶ್ರಮಕ್ಕೆ ಹೋಗಕ್ಕ ನಾನು ಕರ್ಕೊಂಡು ಬಂದಿದ್ದು. ನೀವೆಲ್ಲೂ ಹೋಗೋ ಹಾಗಿಲ್ಲ, ಇಲ್ಲೇ ಇರ್ಬೇಕು. ಹೋಗ್ಬೇಡ ಅಂದ್ರೆ ಹೇಗ್ ಪುಟ್ಟ? ಆಶ್ರಮದಲ್ಲಿ ನನ್ನನ್ನೇ ನಂಬ್ಕೊಂಡಿರೋ ಎಷ್ಟೋ ಜೀವಗಳಿವೆ, ಅವ್ರಿಗೋಸ್ಕರನಾದ್ರೂ ನಾನು ಹೋಗ್ಲೇಬೇಕಲ್ವಾ? ಅವ್ರನ್ನ ಬಿಟ್ಟು ನಾನು ಹೇಗಿರ್ಲಿ ಹೇಳು? ಹಾಗಾದ್ರೆ ನಮ್ಮನ್ನ ಬಿಟ್ಟಿರೋದಕ್ಕೆ ನಿಮ್ ಮನ್ಸು ಒಪ್ಪತ್ತಾ? ಖುಷಿ ಕೇಳಿಲ್ಲಿ, ಖುಷಿ ಕೇಳಿಸ್ಕೋ. ನಿನ್ನನ್ನ ಬಿಟ್ಟಿರೋದಕ್ಕೆ ಖಂಡಿತ ನನಗೆ ಕಷ್ಟ ಆಗತ್ತೆ. ಯಾವ ತಾಯಿಗೆ ಮಗಳನ್ನ ಬಿಟ್ಟಿರೋದ್ರಿಂದ ನೋವಾಗಲ್ಲ ಹೇಳು? ಹಾಗಾದ್ರೆ ಹೋಗ್ಬೇಡಿ, ನಾನ್ ನಿಮ್ಮನ್ನ ಎಲ್ಲೂ ಕಳ್ಸಲ್ಲ. ನೀವಿಲ್ಲೇ ಇರ್ಬೇಕು, ನನ್ ಜೊತೆನೆ ಇರ್ಬೇಕು. ಪುಟ್ಟ, ತಾಯಿ ಮಗಳಿಬ್ರು ಒಂದೇ ಸೂರ್ಯನ ಕೆಳಗೆ ಕೊನೆವರೆಗೂ ಇರೋದಕ್ ಸಾಧ್ಯನಾ? ಯಾಕಾಗಲ್ಲ, ನಾವಿಬ್ರು ಇದ್ದು ತೋರ್ಸೋಣ. ಹಾಗೆಲ್ಲ ಆಗಲ್ಲ ಪುಟ್ಟ. ಆಯಿ ಪ್ಲೀಸ್, ಆಯಿ, ನಿಮ್ಮನ್ ಕಳ್ಸೋದಕ್ಕೆ ನನ್ ಮನ್ಸು ಒಪ್ತಿಲ್ಲ. ನೀವ್ ನನ್ ಜೊತೆನೆ ಇರ್ಬೇಕು ಪ್ಲೀಸ್. ಹಾಗೆಲ್ಲ ಹಠ ಮಾಡಬಾರ್ದು ಪುಟ್ಟ. ನಾನೇ ನಿನ್ನಿಂದ ತುಂಬಾ ದೂರ ಹೋಗ್ತಾ ಇದ್ದೀನ. ನಿನಗ್ ಯಾವಾಗ ನನ್ನ ನೋಡ್ಬೇಕು ಅಂತ ಅನ್ಸತ್ತೋ, ಯಾವಾಗ ಮಾತಾಡ್ಬೇಕು ಅಂತ ಅನ್ಸತ್ತೋ ಆಶ್ರಮಕ್ ಬಂದ್ಬಿಡು. ದಿನಾ ನೋಡ್ಬೇಕು ಅನ್ಸುತ್ತೆ, ದಿನಾ ಮಾತಾಡ್ಬೇಕು ಅನ್ಸುತ್ತೆ, ಯಾವಾಗ್ಲೂ ನಿಮ್ ಜೊತೆನೆ ಇರ್ಬೇಕು ಅನ್ಸುತ್ತೆ. ನೋಡು, ಹೀಗೆಲ್ಲ ಮಾತಾಡಿ ಈ ಅಮ್ಮನ್ನ ಅಳಿಸ್ಬೇಡ. ಮಗಳನ್ ಮಾತ್ರ ತಾಯಿ ಅಳಿಸ್ಬೋದಾ? ಹಾಗಲ್ಲ ಕಂದ, ಕೆಲವೊಂದ್ಸಾರಿ ಇಷ್ಟ ಇಲ್ದೆ ಇದ್ರು ಕಷ್ಟ ಆದ್ರೂ ದೂರ ಇರ್ಬೇಕಾಗತ್ತೆ. ಆದ್ರೆ ಒಂದಂತೂ ಸತ್ಯ, ನನ್ ಮಗಳು ನನಗ್ ವಾಪಸ್ ಸಿಕ್ಬಿಟ್ಲು. ಇನ್ನ ದೇವ್ರ ಮೇಲೆ ನನಗ್ ಯಾವ ಕಂಪ್ಲೇಂಟ್ಸೂ ಇಲ್ಲ. ನನ್ ಮಗಳು ನನಗ್ ಸಿಕ್ಕದ್ಲು. ನಾನ್ ನನ್ ತಾಯಿನೇ ನೋಡಿಲ್ಲ ಆಯಿ, ನನ್ನನ್ನ ಇಷ್ಟು ದಿನ ಸಾಕಿದ್ದು ನನ್ ಲಕ್ಕಿ. ಅವಳು ನನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ಲು, ಇವಾಗ ನೀವ್ ನನ್ನ ಚೆನ್ನಾಗಿ ನೋಡ್ಕೋತಾ ಇದ್ದೀರಾ. ಇವಾಗ
ನನ್ನ ತಾಯಿ ಸ್ಥಾನದಲ್ಲಿ ನಿಂತು ನನಗೆ ಪ್ರೀತಿ ಕೊಡ್ತಿರೋ ಶಕ್ತಿ ನೀವು. ನೀವು ನನ್ನ ಜೊತೆಲಿದ್ರೆ ತುಂಬ ಧೈರ್ಯ ಇರುತ್ತೆ. ಇಲ್ಲ ಅಂದ್ರೆ ನಾನು ನಿನ್ನನ್ನ ಬಿಟ್ಟು ದೂರ ಹೋಗ್ತಾ ಇದೀನ, ಇಲ್ಲೇ ಇರ್ತೀನಿ ಅಲ್ವಾ? ನಿನಗೆ ಯಾವ ತೊಂದರೆನೂ ಆಗೋದಿಲ್ಲ, ಚಿಂತೆ ಮಾಡಬೇಡ. ರಾಘವ ನಿನ್ನನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾನೆ. ಹಾಗೊಂದು ವೇಳೆ ನಿನಗೆ ಅಮ್ಮನ್ ನೋಡ್ಬೇಕು ಅಂತ ಅನ್ಸಿದ್ರೆ ನನ್ನನ್ನ ನೆನ್ಸ್ಕೋ, ನಾನು ನಿನ್ನ ಹತ್ರ ಬರ್ತೀನಿ. ನಿನಗೆ ಯಾವ ತೊಂದರೆನೂ ಆಗದೆ ಇರೋ ಹಾಗೆ ನಾನು ನೋಡ್ಕೊಳ್ತೀನಿ. ಆದರೂ ಆಯಿ, ಚಿಂತೆ ಮಾಡಬೇಡ ಮುದ್ದು. ನೀನು ಸುರಕ್ಷಿತವಾಗಿರೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ನನ್ನನ್ನ ಯಾವತ್ತೂ ದೂರ ಮಾಡಲ್ಲ ತಾನೆ? ಇಲ್ಲ ಕಂದ, ನಾನು ಬದುಕಿರೋದಕ್ಕೆ ಕಾರಣನೇ ನೀನು. ನೀ ನನ್ನಿಂದ ದೂರ ಆದ್ರೆ ನನ್ನ ಉಸಿರೇ ನನ್ನಿಂದ ದೂರ ಆದ ಹಾಗೆ. ಅಮ್ಮನ ಉಸಿರ ಹೊತ್ತ ಗಾಳಿ ತೂಗಿದಂತೆ ಜೋಲಿಯ ಅವಳ ರೂಪ ಗೊಂಬೆಯಾಗಿ ಹಾಡಿದಂತೆ ಲಾಲಿಯ ನನ್ನ ಖುಷಿ. ಮಾವ ಪುಟ, ನೆನ್ನೆ ರಾಘವ ನನ್ನ ಜೊತೆ ಮಾತಾಡ್ದ. ಹಬ್ಬದ ದಿನ ನಡೆದ ಘಟನೆಗಳ ಬಗ್ಗೆ ತುಂಬ ಯೋಚನೆ ಮಾಡ್ತಿದ್ಯಂತೆ. ಅಪಶಕನ ಹಾಗೆ ಹೀಗೆ ಅಂತೆಲ್ಲ ಅನ್ಕೊಂಡಿದ್ಯಂತೆ. ಯಾಕೆ ಹಾಗೆ ಯೋಚನೆ ಮಾಡ್ತಿದ್ಯಾ ಅಂತ ನಂಗೆ ಅರ್ಥ ಆಗ್ತಿಲ್ಲ. ಇಲ್ಲ ಮಾವ, ಅದು ಮನ್ಸಿಗೆ ತುಂಬ ಹಿಂಸೆ ಅನಿಸ್ತಿದೆ. ಆ ಥರ ಆದಾಗಿಂದ ಈ ಮನೆಗೆ ಏನಾದರೂ ಆಗ್ಬಿಡತ್ತೋ ಅಂತ ಭಯ ಆಗ್ತಿದೆ. ಅಯ್ಯೋ, ಯಾಕೆ ಹಾಗೆ ಅನ್ಕೋತಿಯಮ್ಮ? ಏನೋ ಈ ಥರ ಆಕಸ್ಮಿಕ ಘಟನೆಗಳು ನಡೆಯತ್ತೆ. ನೋಡು, ಒಂದು ಕೆಲಸ ಮಾಡು, ಹೀಗಾಗುತ್ತೆ ಅಂತ ನಿನ್ನ ಮನಸ್ಸಲ್ಲಿ ಭಯ ಇದ್ರೆ ಇನ್ನೊಂದ್ಸರಿ ಸಮಂತ ಕೋಪ ಹಾಕ್ಯಾನ ಓದು. ಓಕೆನಾ? ಒಂದ್ಸರಿ ಓದಿದೀವಿ, ಇನ್ನೂ ಒಂದ್ಸರಿ ಓದು. ಸರಿ ಮಾವ. ನೀವೇನಿಲ್ಲಿ? ಹಾ, ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡೋದಿತ್ತು, ಹಾಗಾಗಿ ಬಂದೆ. ಸರಿ, ಬನ್ನಿ ಬನ್ನಿರಿ. ಅಮ್ಮ, ನಾವು ಸಿಗಾಕೋಬಿಟ್ಟು ಮುಗೀತು ನಮ್ಮ ಕತೆ. ನಾನಿಲ್ಲಿಂದ ಎಸ್ಕೇಪ್ ಆಗ್ಬಿಡ್ತೀನಿ. ಸುಮ್ಮನೆ ನಿಂತ್ಕೊಳ್ಳೋ, ವಿಷಯ ಏನು ಅಂತ ಮೊದಲು ತಿಳ್ಕೊಳ್ಳೋಣ. ಏನೇನೋ ಅಂದ್ಕೊಂಡು ಎಡವಟ್ ಮಾಡ್ಬಿಡ್ಬೇಡ. ಕೇಸು ಕ್ರ್ಯಾಕ್ ಆದಾಗ ಟೀಮ್ ಸಮೇತ ಬರಲೇಬೇಕಲ್ಲ ರಾಘವರೆ. ಓ, ಕಸ್ತೂರಿ ಮೇಡಮ್, ನೀವಿಲ್ಲೇ ಇದ್ದೀರಾ? ಒಳ್ಳೇದಾಯ್ತು. ನಿನ್ನೆಯಿಂದ ನಿಮ್ಮ ಫೋನ್ ಟ್ರೈ ಮಾಡ್ತಾ ಇದ್ದೆ, ಕನೆಕ್ಟ್ ಆಗ್ತಾ ಇಲ್ಲ. ಯಾಕೆ ಇನ್ಸ್ಪೆಕ್ಟರ್, ಏನಾದರೂ ವಿಷಯ ಗೊತ್ತಾಯ್ತಾ? ಹ್ಞೂ, ತುಂಬ ಇಂಪಾರ್ಟೆಂಟ್ ವಿಷಯ ಇದೆ. ಮೃದುಲ ಕೊಲೆ ಕೇಸಲ್ಲಿ ಒಂದು ಮುಖ್ಯವಾದ ಸಾಕ್ಷಿ ಸಿಕ್ಕಿದೆ. ಏನ್ ಸಾಕ್ಷಿ ಸರ್? ಯಾವ ಸಾಕ್ಷಿ? ಕೊಲೆಗಾರನ ಸುಳಿವೇನಾದ್ರು ಸಿಕ್ತಾ? ಸಿಸಿಟಿವಿ ಫುಟೇಜ್ ರಿಕವರ್ ಆಯ್ತಾ ಸರ್?
ನೀವು ಆ ಫುಟೇಜ್ ನೋಡಿದ್ರ? ಆಗಿದ್ದು ಆಯ್ತು, ನೋಡಿದ್ದು ಆಯ್ತು. ಕೊಲೆ ಮಾಡೋದಕ್ಕೆ ಸಂಚು ಮಾಡಿದ್ದು ಯಾರು ಅಂತ ಗೊತ್ತಾಯ್ತು ಕಸ್ತೂರಿ ಅವರೇ.